Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಚುಕ್ಕಿ ಒಂದ್ ಮಿಸ್ ಆದ್ರೂ ರಂಗೋಲಿ ಸರಿಯಾಗೇ ಬರೋದಿಲ್ಲ ಅಲ್ವಾ? ಪೂರ್ತಿ ರಂಗೋಲಿ ಒರೆಸಿ ಮತ್ತೆ ಹಾಕ್ಬೇಕಾಗತ್ತೆ. ನಾವು ಮಾಡಿರೋ ತಪ್ಪುಗಳು ಸರಿ ಮಾಡ್ಕೊಳ್ಳಕ್ಕೆ ಇದೇ ತರ ಆಪ್ಷನ್ ಇರ್ಬೇಕಿತ್ತಲ್ಲ. ಅದಕ್ಕೆ ಬೆಳಗ್ಗೆನೆ ಯಾಕೆ ಬೇಜಾರು? ಬೇಜಾರಲ್ಲ, ಕಾಳಜಿ. ಅವನ್ಗೆ ಚಂದ್ರುಗೆ ನನ್ನಿಂದ ಬರೀ ತೊಂದ್ರೆ. ಕಡೆ ಪಕ್ಷ ಚಂದ್ರುಗೆ ನಾನೊಂದು ಒಳ್ಳೆ ಫ್ರೆಂಡ್ ಆಗಿದ್ದಿದ್ರೆ ಬೇಕಾದಾಗ ಕಷ್ಟ ಸುಖ ಹೇಳ್ಕೋಬಹುದಾಗಿತ್ತು. ಆದಷ್ಟು ಬೇಗ ಹಾಗೆ ಆಗತ್ತೆ, ನೀವು ಚಿಂತೆ ಮಾಡಬೇಡಿ. ಸರಿ, ನಾನು ಎಲ್ಲರಿಗೂ ಹೋಗಿ ಕಾಫಿ ತರ್ತೀನಿ. ನಿನಗೂ ಇಲ್ಲೇ ತರಲ್ಲ? ಪರವಾಗಿಲ್ಲ, ಅದಕ್ಕೆ ನಾನೇ ಬಂದು ತಗೋತೀನಿ. ಸರಿ. ಯಾಕ್ಷ್ರೀ ನನ್ನ ಹೀಗ್ ನೋಡ್ತಿದ್ದೀರಾ? ರಂಗೋಲಿನ ನೀವು ಸ್ಪೆಷಲ್ ಆಗಿ ಬಿಡ್ತಿದ್ದೀರಲ್ಲ, ಅದಕ್ಕೆ ನೋಡ್ತಿದ್ದೆ. ಅದಕ್ಕೆ ರಂಗೋಲಿನ ನೋಡ್ಬೇಕು, ನನ್ನ ಯಾಕೆ ನೋಡ್ತಿದ್ದೀರಾ? ಇಲ್ವಲ್ಲ. ಓ, ಹಂಗಾದ್ರೆ ನೀವು ನನ್ನ ನೋಡ್ತಿದ್ರ ಅಂತಾಯ್ತು. ಹೇ ಇಲ್ಲಪ್ಪ. ಮಿಸ್, ನಿಮ್ ಕೆನ್ನ ಕೆಂಪಾಗೋಯ್ತು. ಸುಮ್ನೆ ಏನೇನೋ ಹೇಳ್ಬಿಡಿ ಶ್ರೀ, ನಂಗೆ ರಂಗೋಲಿ ಹಾಕಕ್ ಬಿಡಿ. ಮಿಸ್, ನವಿಲ್ ನೋಡಕ್ ಚಂದಾಗೆ ಕಾಣಿಸುತ್ತೆ, ಆದ್ರೆ ಗರಿ ಬಿಸಿದಾಗ ಇನ್ನೂ ಚಂದ ಕಾಣಿಸಂಗೆ ನೀವು ಸೀರೆ ಉಟ್ಕೊಂಡಿದ್ರ ಚಂದ ಕಾಣಿಸಿರೋದು. ಅಂದ್ರೆ ಈಗ ನಾನು ಚೆನ್ನಾಗಿ ಕಾಣ್ತೀರಾ? ಏಯ್ ಇಲ್ಲ, ಈಗಲೂ ಚೆನ್ನಾಗೇ ಇದ್ದೀರಾ, ಆದ್ರೂ ಸೀರೆ ಉಟ್ಕೊಂಡಿದ್ರ ಏನಂದ್ರೆ? ನೀವು ದಿನ ಮುಂಜಾನೆ ಈ ಚಿನ್ನದ ಬೆಳಕಲ್ಲಿ ರಂಗೋಲಿ ಬಿಡಿಸ್ತಿದ್ರೆ ಆ ಸೂರ್ಯನೂ ನಾಚ್ಕೊಂಡು ಮರೆಯಾಗೋಯ್ತಾನೆ ಅಂತಂದೆ. ಹ್ಮ್, ಆಮೇಲೆ ಜಗತ್ತು ಬೆಳಕು ನೀವು ಕೊಡ್ತೀರಾ? ಆಹಾ, ನೀವು ಹುಡುಗರು ನಾವು ಸ್ವಲ್ಪ ಸಲಿಗೆ ಕೊಟ್ಟರೆ ಸಾಕು, ಅದನ್ನ ಎಷ್ಟು ಲೀನಿಯಂಟ್ ಆಗಿ ತಗೊಂಡು ಹೀಗಿರ್ಬೇಕು ಹಾಗಿರ್ಬೇಕು ಅಂತೆಲ್ಲ ಆರ್ಡರ್ ಮಾಡ್ತೀರಾ. ಅದನ್ನ ಆರ್ಡರ್ ಅಂತ ತೋರಿಸ್ಕೊಳ್ದೆ ತುಂಬಾ ಚೆನ್ನಾಗಿ ಕಾಣ್ತೀರಾ ಅಂತ ಕಾಂಪ್ಲಿಮೆಂಟ್ ಬೇರೆ ಕೊಡ್ತೀರಾ? ಇಲ್ಲ ಮಿಸ್, ನಾನು ನನ್ನ ಮನ್ಸಾರ ಹೇಳಿದ್ದು. ಅದು ಅಬ್ದಾಗೆ ನಿಮ್ಮನ್ನ ಸೀರಿಯಲ್ ನೋಡಿದ್ದೆ, ಚಂದ ಕಾಣಿಸಿದ್ರಿ, ಅದಕ್ಕೆ ಮುಂದಕ್ಕೂ ಹಂಗೆ ಕಂಡ್ರೆ. ಅಣ್ಣಯ್ಯ ಕಾಫಿ ರೆಡಿ. ಬಂದಿದ್ದಂಗೆ ವಾ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.